कोरोनाच्या पार्श्वभूमीवर आपला जीव धोक्यात घालून कोरोना रुग्णांसाठी झटत असलेल्या कर्मचाऱ्यांना सरकारकडून परिहारधन मिळावा या मागणीसाठी बेळगाव जिल्हा बीम्स हॉस्पिटल ठेकेदार नौकर संघ यांच्याकडून जिल्हाधिकाऱ्यांना निवेदन सादर करण्यात आले आहे. कोरोना काळात रुग्णालयांमध्ये काम करत असलेल्या कर्मचाऱ्यांना सरकारकडून परिहारधन मिळणार असल्याचे आश्वासन देण्यात आले होते. मात्र ते आश्वासनच राहून गेल्याने बीम्स हॉस्पिटलमध्ये ठेकेदार नौकर संघाकडून आक्रोश व्यक्त केला जात आहे. बीम्स मध्ये कार्यरत असणारे कर्मचारी पीपीई किटचा वापर करून कोरोना रुग्णांवर उपचार करत आहेत. अशा परिस्थितीत एखाद्या कर्मचाऱ्याला कोरोनाची लागण झाल्यास याला जबाबदार कोण असणार असा सवालही यावेळी उपस्थित करण्यात आला आहे. यावेळी बीम्स हॉस्पिटल मध्ये कार्यरत असणाऱ्या एका कर्मचाऱ्याने आपले विचार मांडले आहेत. ಸ್ಟಾರ್ಟ್ ಆಗಿದೆ ರೀ, ನಾಲ್ಕೈದು ತಿಂಗಳಾಯ್ತು ರೀ. ಕ್ವಾರಂಟೈನ್ ರಿಸ್ಕ್ ಪ್ರೋತ್ಸಾಹ ಧನ ಕೊಡ್ತೇನೆ ಅಂತ ಹೇಳತ್ತಾರೆ. ಇದುವರೆಗೂ ಡಿ ಗ್ರೂಪ್ದವ್ರಿಗೆ ಒಂದು ರೂಪಾಯಿ ಕೊಟ್ಟಿದ್ವಿ. ನಾವು ಮಣ್ಣಿ ಬಿಟ್ರಿ, ಇಲ್ಲಿದ್ದಾನ ನಾಲ್ಕೈದು ತಿಂಗಳಾಯ್ತು ರೀ, ಮಣ್ಣಿಗೂ ಹೋಗಿಲ್ಲ. ಇಲ್ಲೇ ಕೆಲಸ ಮಾಡಕತ್ತೀವಿ ನಾವು, ಅಷ್ಟು ರಿಸ್ಕ್ ತೊಗೊಂಡು ಡ್ಯೂಟಿ ಮಾಡಕತ್ತೀವಿ, ಕೊಡ್ತೇನಂತ ಹೇಳತ್ತಾರೆ. ಆದರೂ ಇನ್ನೂವರೆಗೂ ಕೊಡತ್ತಿಲ್ಲ ರೀ. ನಾವು ಈ ಡಿ ಸಿ ಅವ್ರ ಕಡೆನೂ ಈಗ ಎರಡು ಸಾರಿ ಭೇಟಿಯಾಗ್ಯವ್ರು, ಇದು ಬಂದಿದ್ದು ಮೂರನೇದ್ ರೀ. ನಮ್ಮ ಡೈರೆಕ್ಟರ್ ಜೊತೆನೂ ಮಾತಾಡಿದ್ರು, ಹಾಸ್ಪಿಟಲ್ ಡೈರೆಕ್ಟರ್ ಜೊತೆ ಮಾತಾಡಿದ್ರು, ಕೊಡ್ತೀವಿ ಅಂತಾರೆ ರೀ. ಆದರೆ ಯಾವಾಗ ಕೊಡ್ತೇನೆ ಅನ್ನೋದು ಹೇಳತ್ತಿಲ್ಲ ರೀ, ಕೊಡ್ತೀವಿ ಅಂತಾರೆ ರೀ. ಆದರೆ ಇದುವರೆಗೂ ನಮಗೆ ಒಂದು ರೂಪಾಯಿ ಬಂದು ಹತ್ತಿವಿ. ಅದಕ್ಕಾಗಿ ನಾವು ಇವತ್ತು ಡಿ ಸಿ ಅವ್ರ ಕಡೆ ಲಾಸ್ಟ್ ಕೇಳಕ್ಕೆ ಬಂದಿವಿ, ಕೊಡ್ತಾರೇನ್ರಿ. ಈಗ ಎಷ್ಟು 200 ಜನ ಅದಾರ ರೀ, 200 ಜನ ಡ್ಯೂಟಿ ಮಾಡಕತ್ತಾರ, ಒಬ್ರಿಗೆ ಇನ್ನೂವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ರೀ. ಈಗ ಲಾಸ್ಟ್ ಇದು ಸರ್ಕಾರಿ ಹಾಸ್ಪಿಟಲ್, ಬೀಮ್ಸ್ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆ. ನಾವು ಡಿ ಗ್ರೂಪ್ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತೀವಿ ರೀ. ಇದುವರೆಗೂ ನಮಗೆ ಒಂದು ರೂಪಾಯಿ ಕೊಟ್ಟಿಲ್ಲ ರೀ. ಇವತ್ತು ನಮಗೆ ನಾಳೆ 2 ದಿವಸ ಒಳಗೆ ದುಡ್ಡು ಹಾಕಿದ್ರೆ, ನಮ್ಮ ಪೇಮೆಂಟ್ ಹಾಕಿದ್ರೆ ಕೆಲಸ ಮಾಡ್ತೀವಿ, ಇಲ್ಲ ಕೆಲಸ ಬಂದ್ ಮಾಡ್ತೀವಿ ರೀ. ಸೋಮವಾರ ದಿವಸ ಕೆಲಸ ಎಲ್ಲ ಬಂದ್ ಮಾಡ್ತೀವಿ. ಏನೇನು ಕೆಲಸ ಮಾಡ್ತೀವಿ? ನಾವು ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತೀವಿ, ಎಲ್ಲ ವಾರ್ಡ್ ಬಾಯ್ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ ರೀ. ಎಲ್ಲ ಸ್ವಚ್ಛತೆ ಮಾಡೋದು, ಪೇಷಂಟದ ಯೂರಿನ್ ತೆಗೆದು, ಬಾತ್ರೂಮ್ ಇದನ್ನ ಮಾಡೋದ್ರಿ, ಪರಿಸಿ ಒರೆಸೋದು, ಕಸ ತೆಗೆದು, ಎಲ್ಲ ಎ ಟು ಜೆ ಎಲ್ಲ ಕೆಲಸ ಮಾಡ್ತೀವಿ. ಇದುವರೆಗೂ ನಮಗೆ ಯಾವುದೇ ರೀತಿ ಹೋದ ಸಲನೂ ಡಿಫ್ರೆನ್ಸ್ ದುಡ್ಡು ಬರಬೇಕಾಗಿತ್ತಾರೆ, ಅದನ್ನು ಕೊಡ್ತೇನಂದವ್ರು, ಅದು ಇಲ್ಲರಿ. ಇನ್ನೂವರೆಗೂ ಅದು ಇಲ್ಲ. ಈಗ ಕ್ವಾರಂಟೈನ್ ಡ್ಯೂಟಿ ಮಾಡಿದ ಅದನ್ನು ಕೊಡ್ತೇನಂದಾರೆ, ಅದು ಇನ್ನೂ ಕೊಟ್ಟಿಲ್ಲ. ಇನ್ನೂವರೆಗೂ ಕೊಡ್ತೀವಿ ಅಂತ ಹೇಳ್ಕೊಂತ ಹೊಂಟಾರ, ಅದನ್ನು ನಮಗೆ ಇದುವರೆಗೂ ಕೊಡತ್ತಿಲ್ಲ ರೀ. ಅವರು 14 ಸೆಪ್ಟೆಂಬರ್ ಪರ್ಯಂತ ಪರಿಹಾರಧನ ನ ಮಿಳಾಲ್ಯಾಸ್ ಎತ್ಯಾ ಕಾಳಾತ್ ಯಾ ವಿರುದ್ಧ ಆಂದೋಲನ ಛಡ್ನಾರ ಅಸ್ಲಾಸ ಇಶಾರಾ ಯಾವಳಿ ದೇನ್ಯಾತ್ ಆಲಾ ಆಹೆ. ಸರ್ಕಾರನೆ ದಿಲೇಲ್ಯಾ ಆದೇಶಾ ಪ್ರಮಾಣೆ ತ್ವರಿತ ಪರಿಹಾರಧನ ಮಿಳಾವಾ ಅಶಿ ಮಾಗ್ಣಿ ನಿವೇದನಾದ್ವಾರೆ ಕರ್ನ್ಯಾತ್ ಆಲೆ ಆಹೆ. ಮಹಾದೇವ್ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವ್.